ಏನೋ ಗುರುಡು, ಗುರುಜಿ ಮೇಲ್ ವಿತ್ ಮೇಲ್ ವಿತ್ ಮೇಲ್ ಮೇಲ್ ಫೋನ್ ಮಾಡ್ತೀಯಲ್ಲ, ಯಾರ ನೀನು? ಗುರುಜಿ ನಿಮ್ ಶಿಷ್ಯ ನಾನು. ನಿಮ್ಮಪ್ಪ ಗುರುಜಿ ಹೋಗಲ್ಲ ಅನ್ಬೇಡ ಅಂದ್ರೆ ಗುರುಜಿ ಅಂದ್ ಪ್ರಾಣ ತಿಂತ ಇದಾರೆ. ಗುರುಜಿ ಏನಿಲ್ಲ, ಮತ್ತೆ ಗುರುಜಿ ಅಂತೀಯಲ್ಲ ನೀನು, ಯಾವನ ನೀನು? ನಿಮ್ ಶಿಷ್ಯ ಗುರುಜಿ. ಏಯ್ ಮತ್ತೆ ನೋಡ, ಇಟ್ಬಿಡ್ತೀನಿ, ಬ್ಲಾಕ್ ಮಾಡ್ಬಿಡ್ತೀನಿ, ಏನೋ ಪಾಪ ಅಂತ ಮರ್ಯಾದೆಗೆ ಇಟ್ಕೊಂಡಿದೀನಿ. ಸಮೇರೆ ಮತ್ತೇನಂದ್ಲಿ ಗುರುಜಿ? ಅಹೋರಾತ್ರ ಅಂತೇಳು. ಅಹೋರಾತ್ರ ಸಮೇರೆ. ಏಯ್ ಸ್ವಾಮಿ, ನಿಮ್ಮ ಅಪ್ಪ ಸ್ವಾಮಿ, ನಿಮ್ಮ ಅಮ್ಮ ಸ್ವಾಮಿ ಇಡಲೆ. ಹಾ ಸಮೇರೆ, ಅಹೋರಾತ್ರ ಹೇಳು ಹೇಳು. ಹ್ಮ್ ಅಹೋರಾತ್ರ ಅವ್ರ, ನನಗೆ ಕನ್ಸು ಬಿಡುತ್ತೆ ತ್ರಿಚಕ್ರದ ಬಗ್ಗೆ. ಹಲೋ. ಹಾ ಬಿದ್ರೆ ಅದು ಬಂದಿ ನನಗೆ ಪೂಜೆ ಮಾಡು ಪೂಜೆ ಮಾಡು ಅನ್ನತ್ತೆ. ಈಗ ಒಂದ್ ಫೋಟೋ ಕಳ್ಸಿದೀನಿಲ್ಲ, ಎಲ್ಲಿ ಕಳ್ಸಿದ್ದೀನಿ? ಅದು ತವರು ಮನೆ. ಈಗ ಒಂದು ಹುಲಿಗೆ ಮನ್ ಫೋಟೋ ಬಂದೈತಿ ನೋಡ್ರಿ. ಅದು ಬಹಳ ನಾನ್ ಭಕ್ತ, ಅಮ್ಮನ್ ಭಕ್ತನೆ, ಹಂಗಾಗಿ ತುಂಬಾ ಸತಿ ಕನ್ಸಲ್ಲಿ ಬಂದಿದ್ದೆಲ್ಲ ನಿಜ ಆಗೈತೆ. ಹಂಗಾಗಿ ನನಗೆ ಇದ್ರ, ನಾನು ಒಬ್ನೇ ಆಗ್ಬಿಟ್ಟೆ, ಊರಲ್ಲಿ ಸ್ವಲ್ಪ ಜನ ಎಲ್ಲ ಅಪೋಸಿಟ್ ಇದಾರೆ, ನಾನು ಏನ್ ಮಾಡ್ಬೇಕಂತಾನೆ ಅರ್ಥ ಆಗ್ತಿಲ್ಲ. ಅದಕ್ಕೆ ತಾವೇ ನಮಗೆ ಮಾರ್ಗ ತೋರಿಸ್ಬೇಕು. ನನ್ಗೆ ಏನ್ ಹೇಳ್ಬೇಕಂತಾನು ಅರ್ಥ ಆಗ್ತಿಲ್ಲ. ಅದು ಗವಿಯಲ್ಲಿದ್ದಾಳೆ ದೇವಿ, ಹುಲಿಗೆಮ್ಮ ಅಂತ ಹೆಸರು, ಹೊನ್ನೂರು ಮಟ್ಟಿ ಹುಲಿಗೆಮ್ಮ ಅಂತ. ಹುಲಿಗೆಮ್ಮನ್ ತವ್ರ ಮನೆ ಇದು. ಅದೇ ನನ್ ಚಕ್ರಕ್ಕೆ, ನನ್ ಶ್ರೀಚಕ್ರ ಇದೆ, ನಾ ಹೊರಗಿದ್ದೀನಿ ಪೂಜೆ ಮಾಡೋ ಪೂಜೆ ಮಾಡೋ ಅಂತಾಳೆ. ನನಗೆ ಕನಸಲ್ಲಿ ಕಾಣಿಸ್ತಾಳೆ, ಮತ್ತೆ ನನಗೆ ಅಲ್ಲಿ ಹೋದ್ರೆ ಏನು ಕಾಣದೇ ಇಲ್ಲ. ಯಾವ ದೇವರು ನನಗೆ ಪೂಜೆ ಮಾಡು ನನಗೆ ಪೂಜೆ ಮಾಡು ಅಂತ ಹೇಳಲ್ವೋ? ಪೂಜೆ ಮಾಡೋದು ನಾವು ದೇವರಿಗೆ ತೋರಿಸೋ. ನಾನು ಹೊರಗಿದ್ದೀನಿ, ನಿಮ್ ತಂದೆ ತಾಯಿ ದಿನ ಎದ್ದು ನನ್ನ ಕಾಲಿಗೆ ಮುಗಿ, ಕಾಲಿಗೆ ಮುಗಿ ಅಂದ್ರೆ ಮುಗಿಯಕ್ಕೆ ಮನ್ಸಾದ್ರೂ ಬರ್ತೇನ? ಏಯ್ ನಿನ್ನೊಳಗ್ ಬರೋ ಭಾವನೆನದು? ನೀನು ನಿನ್ನ ಕನ್ಸಲ್ಲಿ ಆ ಭಾವನೆ ಇಟ್ಕೊಂಡಿದ್ಯಾ, ದೇವ್ರಿಗೆ ನಾನು ಸರಿಯಾಗಿ ಪೂಜೆ ಮಾಡ್ತಿಲ್ಲ ಅಂತ? ಅದಕ್ಕೆ ಆ ಭಾವನೆನೆ ನಿನ್ನೊಳಗೆ ಮಾತಾಡ್ತಾ ಇದೆ. ದೇವ್ರ ಯಾವತ್ತು ಬಂದು ನಂಗೆ ಪೂಜೆ ಮಾಡು ಪೂಜೆ ಮಾಡು ಅಂತ ಹೇಳಲ್ಲ. ಹಾ ನಾನು ಹೊರಗಿದ್ದೀನಿ, ನಾನು ಪೂಜೆ, ನಾನು ಹೊರಗಿದ್ದೀನಿ, ನಾನು ಪೂಜೆ ಮಾಡು ಅನ್ನತ್ತೆ. ಅದೇ ಅದು ಅದು ನಿನ್ನ ಕನಸು ಅಂದ್ರೆ ಏನ್ ಗೊತ್ತಾ? ನನಸಿನಲ್ಲಿ ಕೈಗೂಡದಿರುವುದು ಕನಸು ಸರಿ ತೂಗಿಸುತ್ತೆ ಅಷ್ಟೇ. ಇಡು ಫೋನ್. ಆಮೇಲೆ ಈ ಗಂಟೆ ಎಲ್ಲ ಕನ್ಸಲ್ ಬರ್ತದಲ್ಲ, ನಿಜ ಏನು ತಪ್ಪು? ಗಂಟೆ ಬಂದ್ರೆ ಏನ ಇವಾಗ ನನ್ ಪ್ರಾಣ ಇಲ್ಲ, ಗಂಟೆ ನಿಜವಾಗ್ಲೂ ಕೊಟ್ಟಿದ್ದಾರೆ. ಏನ್ ಇವಾಗ ಕೊಟ್ಟಿದೆ? ದಯವಿಟ್ಟು ನನಗೊಂದು ಮಾರ್ಗ ತೋರಿಸ್ಕೊಡ್ರಿ. ಏನ ತೋರಿಸ್ಕೊಳ್ಳೋದು? ಒಳ್ಳೆ ಹುಚ್ಚಿಡ್ದಿದ್ಯಾ ನಿನ್ಗೆ? ಕನ್ಸಲ್ ಬಂದ್ರೆ ಆಯ್ತು, ಕನ್ಸಲ್ ಬಂದಿದೆ ದೇವರು ಖುಷಿ ಪಡು, ಅದನ್ನ ಮತ್ತೆ ನನ್ನ ಹತ್ರ ಡಿಸ್ಕಸ್ ಮಾಡೋದ್ ಏನಿದೆ ನಿನ್ಗೆ? ಪೂಜೆ ಮಾಡು ಅಂತ ಬಂದಿದೆ ಅಂದ್ರೆ ಪೂಜೆ ಮಾಡು ಅಷ್ಟೇ. ಆದ್ರೆ ದೇವ್ರು ಯಾವತ್ತು ಹಂಗ್ ಪೂಜೆ ಮಾಡು ಪೂಜೆ ಮಾಡು ಅಂತ ಹೇಳಲ್ಲ. ಶ್ರೀಚಕ್ರ ತೋರಿಸ್ತಾವಳಲ್ಲ, ಶ್ರೀಚಕ್ರ ತೋರಿಸಿದ್ರೆ ನೀನ್ ನೋಡಿರ್ತೀಯ ನಿಜ ಜೀವನದಲ್ಲಿ, ಅದು ಕನ್ಸಲ್ ಬರುತ್ತೆ. ಆ ಶ್ರೀಚಕ್ರ ತೆಗ್ದು ಪೂಜೆ ಮಾಡು ಅಂತಾಳೆ. ಆಯ್ತು, ಸಂತೋಷ ಪಡು. ಇದಕ್ಕೇನ್ ಮಾಡ್ಬೇಕು ಮಾರ್ಗ? ಮೆಂಟಲ್ ಲೂಸಾ ನಿನಗೆ? ನನ್ನ ಮತ್ತೆ ಬಂದ್ ಕೇಳ್ತೀಯಲ್ಲೋ ನೀನು, ದೇವ್ರ ಮೇಲೆ ನಂಬಿಕೆ ಇಲ್ವೇನೋ? ನಿನ್ಗೆ ಏನ್ ಕನ್ಸಲ್ ಬಂದಿದ್ರೆ ಅದ್ ಮಾಡು, ಮತ್ತೆ ನನ್ನ ಬಂದು ಗಣಿ ಕೇಳ್ತೀಯ ನೀನು? ತಮ್ಮ ಮಾರ್ಗದರ್ಶನ ಸ್ವಲ್ಪ. ಏನ್ ಮಾರ್ಗದರ್ಶನ? ಬೈತಾ ಇದ್ರು ಫೋನ್ ಮಾಡ್ತೀರಿ, ನಾಚಿಕೆ ಗೆಟ್ಟವ್ರು ನೀವೆಲ್ಲ. ಬೈತಾ ಇದ್ದಾನೆ ಇವ್ನು, ಸರಿ ಇಲ್ಲ ಅವ್ರ ಹತ್ರ ಫೋನ್ ಮಾಡ್ಬೇಡಿ. ನೀವು ಬೈದ್ರೆ ನಮ್ಗೆ ಆಶೀರ್ವಾದನೇ. ಅಯ್ಯೋ ದೇವ ಪಾಡಪ್ಪ. ಇಲ್ಲ ನಾವು ಹುಚ್ಚರಾಗ್ಬಿಟ್ಟಿದೀವಿ ಇದ್ರಲ್ಲಿ. ನಾವು ಏನಂದ್ರೆ ಹುಚ್ಚ ಅಂದ್ರೇನು ಪರವಾಗಿಲ್ಲ, ನನಗೆ ತಾಯಿ ಶಕ್ತಿನ ಎತ್ತಿ ಹಿಡಿಬೇಕಂತ. ಪ್ರತಿಯೊಬ್ಬರನ್ನ ಇಷ್ಟಪಡ್ತಾಳ ಇಮ್ಮ? ಹೌದೌದು. ತಾಯಿ ಮಕ್ಕಳನ್ನ ಇಷ್ಟಪಡಲ್ವೇನ? ಕತ್ತೆ ಇಷ್ಟಪಡ್ತಾರೆ, ಇಷ್ಟಪಡ್ತಾರೆ. ಕನ್ಸಲ್ ಬಂದಿದ್ರೆ ಸಂತೋಷ ಪಡು, ಅದನ್ನ ಮತ್ತೆ ಎಲ್ಲರ ಹತ್ರ ಕಣಿ ಕೇಳ್ಬೇಡ. ಏನಾಗುತ್ತೆ ಏನಾಗುತ್ತೆ? ಏಯ್ ಕನ್ಸಲ್ ಬಂದಿದ್ರೆ ನಂಬು, ನಿನ್ ಕನ್ಸಲ್ ನೀನೇ ನಂಬದವ್, ನಿನ್ ಊರವ್ರನ್ನೇನು ನಂಬ್ತೀಯ ನೀನು? ಯೂಸ್ಲೆಸ್ ಫೆಲೋ. ಇಡು ಫೋನ್. ಗುಡಿ ಆ ದೇವಸ್ಥಾನ ಒಂದು ಪ್ರತಿಷ್ಠಾಪನೆ ಮಾಡ್ಬೇಕಂತ ಇದೀವಿ. ಹಾ ಇದೇ ಆಗೋಯ್ತು ನಿಮ್ದೆಲ್ಲ. ಅದ್ರ ಬದ್ಲು ಆ ಮರನ, ಆ ಹುತ್ತನ, ಆ ಹುತ್ತದಲ್ಲಿ ಹಾವು ಕೂಡ ಸೇರಕ್ ಬಿಡ್ಲಿಲ್ಲ ನೀವು. ಆ ಹುತ್ತ, ಆ ಮರ, ಯಾವ ಮರ ಬೆಳೆಯೋಕ್ ಬಿಡೋದಿಲ್ಲ, ಅದಕ್ಕೆ ಸೀರಿಯಸ್ ಹುತ್ತೀರಿ. ಸಾಕು ಬಿಡ್ರ ನಿನ್ ಪೂಜೆ ಪ್ರವಾಸ. ಏಯ್ ಪ್ರಕೃತಿಯ ಆರಾಧನೆ ಅಂದ್ರೆ ಪ್ರಕೃತಿಯನ್ನ ಸಲಹುವುದು. ಮಗುವನ್ನ ಪೂಜೆ ಮಾಡಿದ್ರೆ ಹೊಟ್ಟೆ ತುಂಬತ್ತೇನೋ? ಮಗುಗೆ ಅನ್ನ ತಿನ್ನಿಸ್ಬೇಕು, ದೇವ್ರ ಮಗು ಇದ್ದಂಗೆ. ನೀನ್ ಮಗುನ ಪ್ರೀತಿ ಮಾಡ್ತೀಯ ಅಂದ್ರೆ ಯಶೋದೆ ಕೃಷ್ಣನ ಪೂಜೆ ಮಾಡೋದ್ಲು. ಹೆಂಗೆ ಅಂದ್ರೆ ಯಶೋದೆ ಕೃಷ್ಣನಿಗೆ ಅನ್ನ ತಿನ್ನಿಸ್ತಿದ್ಲು. ನೀವು ಹೋಗಿ ಪೂಜೆ ಮಾಡಿ ಆರತಿ ಎತ್ತಿದ್ರೆ ಕೃಷ್ಣನ ಹೊಟ್ಟೆ ತುಂಬತ್ತಾ? ಇಲ್ಲ ಇಲ್ಲ, ಪ್ರಕೃತಿನೂ ಅಲ್ಲಿ ಇದು ಮಾಡ್ತಿದೀವಲ್ಲ. ಅಯ್ಯೋ ಬಿಟ್ರಪ್ಪ, ನನಗೆ ಸಾಕ ನಿಮ್ಮಂತವ್ರು, ನಂಗೆ ಬೇಕಾಗಿಲ್ಲ. ನಂಗೆ ಪ್ರಕೃತಿಯನ್ನ ಪ್ರೀತಿಸೋರ್ಬೇಕು, ಪೂಜಿಸೋರು.
ಪ್ರೀತಿಸೋದು ಕಲ್ತ್ಕೋ. ಆಯ್ತು ಆಯ್ತು ಸಮೇತ. ದಾರಿ 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 ನಮಗೆ ಏನ್ ದಾರಿ, ಒಳ್ಳೆ ದಾರಿಲಿ ಇದೆಯಾ? ಮತ್ತೆ ದಾರಿ ದಾರಿ ಅಂತ ಹೇಳ್ತಿಯಲ್ಲ, ಥೂ, ನೀನ್ ನಡೀತಾರ ದಾರಿನೇ ಚೆನ್ನಾಗಿದೆ, ನಡಿ ಮುಂದುವರಿ. ಇದರಲ್ಲಿ ಎಲ್ಲ ವಿಘ್ನಗಳು ಬಹಳ ಎದುರಾಗ್ತಿದೆ. ಹೋಗ್ಲಿ, ಸತ್ತೋಗಿ ಸ್ವರ್ಗ ಕೊಟ್ಟೋಗು, ಅಲ್ಲಿ ವಿಘ್ನಗಳು ಇರೋದಿಲ್ಲ. ವಿಘ್ನಗಳು ಇರೋದೇ ಭೂಮಿ ಕಣ. ಭೂಮಿ ಮೇಲೆ ವಿಘ್ನ ಇಲ್ಲದೆ ಅದಕ್ಕೆ ವಿಘ್ನೇಶ ಇರೋದಿಲ್ಲ. ಭೂಮಿ ವಿಘ್ನಗಳು ಬರದೆ ಜೀವನ ನಡೆಸಕ್ಕೆ ಏನ ನಿಂದಲ್ಲಿ? ಏಯ್, ನಿನ್ಗೆ ಸ್ಕೂಲಲ್ಲಿ ಓಟ ಓಡಿಸ್ತೇನೆ ಶೀಲ್ಡ್ ಕೊಡ್ತಾರ, ನಿನ್ಗೆ ಓಡಿ ಗೆದ್ರೆ ಶೀಲ್ಡ್ ಕೊಡ್ತಾರೆ. ಓ, ನಾನು ಓಡೋ ಹಂಗಿಲ್ಲ, ನಾನು ಬರೆಯೋ ಹಂಗಿಲ್ಲ, ಪಾಸ್ ಆಗ್ಬೇಕು, ಓಡೋ ಹಂಗಿಲ್ಲ, ಶೀಲ್ಡ್ ಬರಬೇಕು, ನನಗೆ ಅವಾರ್ಡ್ ಬರಬೇಕು, ಹಾಡೋ ಹಂಗಿಲ್ಲ, ಪ್ರೈಸ್ ಬರಬೇಕು. ನಿಂದು ಒಂದು ಬದುಕು ಹೋಗಲೇ ಅಪ್ಪರ. ಒಂದೇ ಒಂದು ಲಾಸ್ಟ್ ಕ್ವಶನ್, ಇದು 20 ವರ್ಷದಿಂದ ಅಲ್ಲಿ ಧ್ಯಾನ ಮಾಡ್ತಿದ್ದೆ. ಅಮ್ಮಂದು ರಾತ್ರಿ 2 ಗಂಟೆಗೆ ದರ್ಶನ ಆಗಿತ್ತು. ಹಲೋ, ಹೇಳು. ಹಾ, ರಾತ್ರಿ 2 ಗಂಟೆಗೆ ಬಿಳಿ ಸೀರೆ ಉಟ್ಕೊಂಡು ಮೈಯಿಂದ ಬೆಳಕು, ರಾತ್ರಿ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದೆ, ನೀರ್ ಕಟ್ತಿದ್ದೆ. ಇವಾಗ ತುಪ್ಪ ಕಾಯಿಸೋ ವಾಸನೆ, ಮಲ್ಲಿಗೆ ವಾಸನೆ, ಈಬುತ್ತಿ ವಾಸನೆ, ಆಮೇಲೆ ಹಲವಾರು ಸುಗಂಧ ದ್ರವ್ಯ ವಾಸನೆ ಬಂತು. ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಮೈಯಿಂದ ಒಂದು ಲೇಡಿ ಬಾದಾಮಿ, ಲೈಟ್ ಬಾದಾಮಿ ಕಲರ್ ಸೀರೆ ಉಟ್ಕೊಂಡು, ಉದ್ದ ಕೂದಲು ಇಟ್ಕೊಂಡು, ಅಗಲ ಕುಂಕುಮ ಇಟ್ಕೊಂಡು, ಮೈಯಿಂದ ಪ್ರಕಾಶ ಬೆಳಕು, ಮೈಯಿಂದನೇ ಬೆಳಕು. ಏ ಲೂಸ್, ಮೆಂಟಲ್ ಲೂಸ್, ಇವೆಲ್ಲ ನೀನು ಸ್ವಂತ ಆನಂದ ಪಡಬೇಕಾಗಿರೋದು. ಊರಿಗೆಲ್ಲ ಹೇಳ್ಕೊಂಡು ತಿರುಗಿರ್ತೀಯ, ಅದಕ್ಕೆ ಎಲ್ಲರೂ ನಿನ್ನ ದ್ವೇಷ ಮಾಡ್ತಾ ಇರೋದು. ಇದೆಲ್ಲ ಕಾಫಿ ರುಚಿ ಇದ್ದಂಗೆ, ಅದನ್ನ ಹೇಳಕ್ಕಾಗಲ್ಲ. ಅದ್ ನಿನ್ನೊಳಗೆ ಅನುಭವಿಸ್ಬೇಕಾಗಿರೋ ಪ್ರೀತಿ, ದೇವರು ಕಂಡಿದ್ದಾರೆ ಅಂತ ಸಂತೋಷ ಪಡು. ಊರಿಗೆಲ್ಲ ಹೇಳ್ಕೊಂಡು ನಿನ್ನ ಅಪಾರ್ಥ ಮಾಡ್ಕೋತಾರಷ್ಟೇ. ಏ, ಇವನೇನೋ ದೇವ್ರ ಹೆಸರಲ್ಲಿ ದುಡ್ಡು ಮಾಡಕ್ ಹೊರಟಿದಾನೆ ಅನ್ಸ್ಕೋತೀಯ ಊರಲ್ಲಿ. ಇದನ್ನೆಲ್ಲ ಬಿಟ್ಟು ನೀನು ನಿನ್ನ ದೇವರ ಸುಖವನ್ನ, ಅದಕ್ಕೆ ಹಿಮಾಲಯಕ್ಕೆ ಹೋಗೋದು ಸಂತರು, ಇವೆಲ್ಲ ಸುಖವನ್ನ ನೀವೊಬ್ಬರೇ ಹಂಚ್ಕೋಬೇಕು, ನಿಮ್ಮೊಬ್ಬರೇ ಇಟ್ಕೋಬೇಕು, ಹೆಂಡತಿ ಮಕ್ಕಳಿಗೂ ಹೇಳಬಾರ್ದು. ಈ ಊರಿಗೆ ಹೇಳ್ಕೊಂಡು ಅದಕ್ಕೆ ಅಮ್ಮ ಮತ್ತೆ ನಿನಗೆ ಕಾಣಿಸ್ಕೊಳ್ಳಲ್ಲ, ಇವೆಲ್ಲ ಬಿಡು. ಓ, ಮನುಷ್ಯರ ಜೊತೆ ಮನುಷ್ಯರಾಗಿ ಬದುಕು, ಸಾಮಾನ್ಯ ಮನುಷ್ಯನ ತರ. ಆಯ್ತು.